ನಮ್ಮ ಮತ್ತೊಂದು ವೀಲಾಗ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ಟೈಮ್ ಮಾರ್ನಿಂಗ್ 6 ಗಂಟೆ ಆಗಿದೆ ಸೆಕ್ಯೂರಿಟಿ ಬಂದ್ಬಿಟ್ಟು 5 ವರೆಗೆ ಎಬ್ಬಿಸ್ಬಿಟ್ಟು ಗಾಡಿ ಒಳಗಡೆ ಬಿಡಕ್ಕೆ ಹೇಳ್ದ ಎಲ್ಲ ಲೈನ್ ಅಲ್ಲಿ ಹೋಗ್ತಾ ಇದೀವಿ ಟೋಟಲ್ 10 ಗಾಡಿ ಬಿಟ್ಟಿದ್ದಾರೆ ಸ್ಕ್ರಾಪ್ ಬೆಂಗಳೂರು ಪ್ರೀಮಿಯರ್ ಇಂದ ಲೋಡ್ ಮಾಡ್ತಾ ಬಂದಿದೀನಿ ಕಿರ್ಲೋಸ್ಕರ್ ಫ್ಯಾಕ್ಟರಿಗೆ ಶಿಫ್ಟ್ ಚೇಂಜ್ ಆಗ್ತಾ ಇದೆ ऐन टूल्स ऐन गाड़ी सेक्यूरीटी बंद कर्कोड़ता वाटर क्यान जाको राडू वील स्पू स्टेपनी ऐन ऐन लीस्टेल बर्कोड़ता गैस स्टवे फुल डीटेल बर्कोड़ता ईर यह चीटी नागे कोर्स चीटी कल्दा बंद इको नम हर इको ಇತ್ರೆ ಈಗ ಶಿಫ್ಟ್ ಚೇಂಜ್ ಆಗ್ತಾ ಇದೆ ಬಸ್ಸುಗಳೆಲ್ಲ ಒಳಗಡೆ ಹೋಗ್ತಾ ಇದೆ ನೋಡಿ 6 ಗಂಟೆ ಶಿಫ್ಟ್ ಚೇಂಜ್ ಇದೆ ಎಲ್ಲ ಎಂಪ್ಲಾಯೀಸ್ ಪಿಕ್ ಅಪ್ ಮಾಡ್ಕೊಂಡು ಬರ್ತಾ ಇದಾವೆ ಬಸ್ಸುಗಳು ಹೋಗ್ತಾ ಇದಾವೆ ಫ್ರೆಂಡ್ಸ್ ಈ ಕಂಟೈನರ್ ಅಲ್ಲಿ ನಾವು ಬಿಲ್ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟು ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹೋಗಬೇಕು ಇಲ್ಲೊಂದು ಸ್ಲಿಪ್ ಕೊಡ್ತಾರೆ ಅದನ್ನ ತಗೊಂಡು ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಹತ್ರ ಕೊಡಬೇಕು ಸ್ನೇಹಿತರೆ ಬೆಳಗ್ಗೆ 6 ಗಂಟೆಗೆ ಒಳಗಡೆ ಬಂದವರು ಟೈಮ್ ಇವಾಗ 4 ಗಂಟೆ ಆಗಿದೆ ಇನ್ನ ಗಾಡಿ ಖಾಲಿ ಆಗಿಲ್ಲ ಟೋಟಲ್ 10 ಗಾಡಿ ಬಂದಿದೀವಿ ಒಳಗಡೆ ಈ ಫ್ಯಾಕ್ಟರಿಯಲ್ಲಿ ಏನು ರೆಡಿ ಆಗುತ್ತೆ ಅಂದ್ರೆ ಇಂಜಿನ್ ಮೌಲ್ಡಿಂಗ್ ಮೌಲ್ಡ್ಸ್ ರೆಡಿ ಆಗುತ್ತೆ ಅಂದ್ರೆ ಇಂಜಿನ್ ಬಾಡಿಗಳು ಹೆಡ್ ಯಾವ ಯಾವ ಗಾಡಿ ಇದೆ ಅಂದ್ರೆ 3 ಸಿಲಿಂಡರ್ ಇಂಜಿನ್ ದು ಮತ್ತೆ 4 ಸಿಲಿಂಡರ್ ಇಂಜಿನ್ 6 ಸಿಲಿಂಡರ್ ಇಂಜಿನ್ ದು ಮತ್ತೆ ಟ್ರ್ಯಾಕ್ಟರ್ ದು ಏನು ಗೇರ್ ಬಾಕ್ಸ್ ಹೌಸಿಂಗ್ ಇತರ ಬಾಡಿಗಳು ರೆಡಿ ಆಗುತ್ತೆ ಟ್ರ್ಯಾಕ್ಟರ್ ಐಟಮ್ ಮತ್ತೆ ಇಂಜಿನ್ ಐಟಮ್ ರೆಡಿ ಆಗುತ್ತೆ ಟ್ರ್ಯಾಕ್ಟರ್ ದು ಗೇರ್ ಬಾಕ್ಸ್ ದು ಬಾಡಿಗಳು ಮತ್ತೆ ಇಂಜಿನ್ ಐಟಮ್ ಯಾವ ಯಾವ ಗಾಡಿಗೆ ಹೋಗುತ್ತೆ ಯಾವ ಯಾವ ಕಂಪನಿಗೆ ಹೋಗುತ್ತೆ ನಮಗೆ ಗೊತ್ತಿಲ್ಲ ಅದೆಲ್ಲ ಕಂಪನಿ ಅವರು ಹೇಳೋದು ಇಲ್ಲ ತಿಳ್ಕೊಳ್ಳಕ ಆಗಲ್ಲ ನಾವು ಇನ್ನೊಂದು ಫ್ಯಾಕ್ಟರಿ ಒಳಗಡೆ ವಿಡಿಯೋ ಮಾಡಕ ಆಗಲ್ಲ ಯಾಕಂದ್ರೆ ಅವರು ವಿಥೌಟ್ ಪರ್ಮಿಷನ್ ನಾವು ವಿಡಿಯೋ ಮಾಡಿದ್ರೆ ಅವರು ಕೇಸಕ ಚಾನ್ಸಸ್ ಇರುತ್ತೆ ನಮ್ಮ ಮೇಲೆ ಆಕ್ಷನ್ ಮಾಡಬಹುದು ಅದಕ್ಕೋಸ್ಕರ ನಾವು ಫ್ಯಾಕ್ಟರಿ ಒಳಗಡೆ ಯಾವುದು ವಿಡಿಯೋ ಮಾಡಲ್ಲ ಬೆಳಗ್ಗೆ 8 ವರೆಗೆ ಸ್ಟೋರಿಗೆ ಬಂದ್ವಿ 6 ಗಂಟೆಗೆ ಕರೆಲಿ ಮಾಡ್ರ ಸ್ಟೋರ್ ಹತ್ರ ಬಂದ್ವಿ ಬಂದಿದಾದ ಮೇಲೆ 8 ವರೆಗೆ ಬಂದ್ರು ಅವರು 8 ವರೆಗೆ ಬಂದ ಮೇಲೆ ನೋಡಿ ಇನ್ವಾಯ್ಸ್ ಎಲ್ಲ ಇಸ್ಕೊಂಡು ಅದರಲ್ಲಿ ಡೂಪ್ಲಿಕೇಟ್ ಫಾರ್ ಟ್ರಾನ್ಸ್ಪೋರ್ಟರ್ ಅನ್ನು ಕಾಪಿ ಕೊಟ್ಟಿದ್ದಾರೆ ಒಂದು ವೇ ಬ್ರಿಡ್ಜ್ ಬಿಲ್ ಕೊಟ್ಟಿದ್ದಾರೆ ಇದನ್ನ ತಗೊಂಡೋಗಿ ಅನ್ಲೋಡಿಂಗ್ ಪ್ಲಾಂಟ್ ಅಲ್ಲಿ ತೋರಿಸ್ಬಿಟ್ಟು ಇದಕ್ಕೆ ಇನ್ನೊಂದು ಲ್ಯಾಬ್ ರಿಪೋರ್ಟ್ ಬರುತ್ತೆ ಮೊನ್ನೆ ಭಾನುವಾರ ತಗೊಂಡ್ರು ಸ್ಯಾಂಪಲ್ ತಗೊಂಡ್ರು ಲ್ಯಾಬ್ ರಿಪೋರ್ಟ್ ಅಟ್ಯಾಚ್ ಮಾಡ್ಬಿಟ್ಟು ಅವರು ಅನ್ಲೋಡಿಂಗ್ ಜಾಗದಲ್ಲಿ ಕೊಡ್ತಾರೆ ಅದನ್ನೆಲ್ಲ ಮತ್ತೆ ತಗೊಂಡು ಖಾಲಿ ಮಾಡ್ಕೊಂಡು ವೇಮೆಂಟ್ ಹೋಗ್ಬಿಟ್ಟು ವೇಮೆಂಟ್ ಮಾಡಿಸ್ಕೊಂಡು ಖಾಲಿ ಗಾಡಿದು ತಗೊಂಡು ಹೊರಗಡೆ ಹೋಗಬೇಕು ಅಂದ್ರೆ ನಾವು ಸ್ಟೋರಿಗೆ ಬರಬೇಕು ಸ್ಟೋರಲ್ಲಿ ರಿಸೀಟ್ ಸಿಗುತ್ತೆ ರಿಸೀಟ್ ಇಸ್ಕೊಂಡು ಆಮೇಲೆ ಇಲ್ಲಿ ಗೇಟ್ ಹತ್ರ ಇನ್ನೊಂದು ಗೇಟ್ ಇದೆ ಹೋಗೋದೊಂದು ಗೇಟು ಬರೋದೊಂದು ಗೇಟು ಆ ಗೇಟ್ ಅಲ್ಲಿ ಔಟ್ ಗೇಟ್ ಹತ್ರ ಬಂದು ಸೆಕ್ಯೂರಿಟಿ ಕೊಟ್ಟರೆ ಅವರೊಂದು ಎಲ್ಲೋ ಪೇಪರ್ದು ಕಾಪಿ ಕೊಡ್ತಾರೆ ಅದನ್ನು ತಗೊಂಡು ಆಚೆ ಬರಬೇಕು ತೋರಿಸ್ತೀನಿ ನಿಮಗೆ ಇಂಜಿನ್ ಬಾಡಿಸ್ ಮೌಲ್ಡಿಂಗ್ ಇಲ್ಲೆಲ್ಲ ರೆಡಿ ಆಗ್ತಾ ಇದೆ ಇಲ್ಲಿ ವೇಸ್ಟ್ ಇದೆ ಅದು ರಿಜೆಕ್ಟ್ ಆಗಿರೋ ಪೀಸ್ ಎಲ್ಲ ಹೊರಗಡೆ ಹಾಕಿದ್ದಾರೆ ಅದನ್ನು ತೋರಿಸ್ತೀನಿ ಇದು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ದೇವನಹಳ್ಳಿ ವಿಲೇಜ್ ಅಂತ ಇದೆ ಅಲ್ಲಿದೆ ಕೊಪ್ಪಳ ಹತ್ರ ಸ್ನೇಹಿತರೆ ಇದೇ ತರ ಇಂಜಿನ್ ಬಾಡಿಸು ಗೇರ್ ಬಾಕ್ಸ್ ಬಾಡಿಸು ಎಲ್ಲ ರೆಡಿ ಆಗ್ತವೆ ಇಲ್ಲಿ ನೋಡಿ 4 ಸಿಲಿಂಡರ್ದಿದೆ 3 ಸಿಲಿಂಡರ್ದಿದೆ 6 ಸಿಲಿಂಡರ್ ಬಾಡಿನೂ ಇದೆ ಗೇರ್ ಬಾಕ್ಸ್ ಟ್ರ್ಯಾಕ್ಟರ್ದು ಗೇರ್ ಬಾಕ್ಸ್ ಬಾಡಿನೂ ಇದೆ ಹೆಡ್ಗಳಿದ್ದಾವೆ ಈ ಥರ ಐಟಮ್ ರೆಡಿ ಆಗುತ್ತೆ ಈ ಕಂಪ್ನಿನಲ್ಲಿ ಇದೆಲ್ಲ ಮೋಸ್ಟ್ಲಿ ರಿಜೆಕ್ಟ್ ಪೀಸ್ ಇರಬೇಕು ಅನ್ಸುತ್ತೆ ಅದಕ್ಕೆ ಇಲ್ಲಿ ಹೊರಗಡೆ ಹಾಕಿದ್ದಾರೆ ಫಿನಿಶಿಂಗ್ ಆಗ್ತಾ ಇರೋದೆಲ್ಲ ಒಳಗಡೆ ಇರುತ್ತೆ ಫಿನಿಶಿಂಗ್ ಆಗಿರೋದು ನೋಡಿ ಇಲ್ಲಿ ಎಲ್ಲ ಫಿನಿಶ್ ಆಗಿರೋದೆಲ್ಲ ಪೇಂಟ್ ಆಗಿದೆ ನೋಡಿ ಅಲ್ಲಿ ಶೆಡ್ ಒಳಗಡೆ ಹೊರಗಡೆ ಹಾಕಿರೋದೆಲ್ಲ ರಿಜೆಕ್ಟ್ ಪೀಸ್ ಇರಬೇಕು ಅನ್ಸುತ್ತೆ ಮತ್ತೆ ಇದು ಸ್ಕ್ರಾಪ್ ಹೋಗುತ್ತೆ ಇದೊಂದು ಹೈಡ್ರದಲ್ ಲಾರಿಗೆ ಹೆಡ್ ಲೋಡ್ ಮಾಡ್ತಾ ಇದ್ದಾರೆ ಒಳಗಡೆ ಸ್ನೇಹಿತರೆ ಬೆಳಗ್ಗೆ ಒಳಗಡೆ ಬಂದವರು
ಗಾಡಿ ಇನ್ನೂ ಅನ್ಲೋಡ್ ಆಗಿಲ್ಲ, ಅದಕ್ಕೆ ಇಲ್ಲಿ ಒಳಗಡೆ ಕ್ಯಾಂಟೀನು ಊಟ ಸೆಟ್ ಆಗಲ್ಲ ನಮಗೆ. ಅದಕ್ಕೆ ಇವಾಗ ಪಲಾವ್ ಮಾಡ್ತಾ ಇದ್ದೀವಿ ರಾತ್ರಿ ಊಟಕ್ಕೆ. ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ರೋಸ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನನೇ ಗ್ರೀನ್ ಪೀಸು ಮತ್ತು ಕಡಲೆ ಎರಡೂ ನೆನಾಕಿದ್ವಿ ನೀರಲ್ಲಿ, ಅದಾಗ್ತಾ ಇದ್ದೀನಿ ಸ್ವಲ್ಪ. ಮತ್ತು ಬೀನ್ಸು ಆಲೂಗಡ್ಡೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ಇವರು ನರಸಿಂಹಮೂರ್ತಿ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡು. ಇವ್ರದ್ದೊಂದು ಗಾಡಿ ಇದೆ, 12 wheel ಟಾಟಾ ಗಾಡಿ, K52 ಇನ್ಶಿಯಲ್ ಏನೈತೆ A111 ಗಾಡಿ ನಂಬರು. ನಮ್ಮ ಫ್ರೆಂಡು ಗಾಡಿ ಓನರು ಇವರು. ಇವ್ರ ಗಾಡಿನೂ ಸ್ಟಾಪ್ ಹತ್ರ ಇಲ್ಲ, ಅದಕ್ಕೆ ಇಬ್ಬರು ನಮ್ಮ ಗಾಡಿನಲ್ಲೇ ಅಡುಗೆ ಮಾಡ್ತಾ ಇದ್ದೀವಿ ರಾತ್ರಿ ಊಟಕ್ಕೆ. ನಮಸ್ತೆ ಗೆಳೆಯರೆ, ನಾವು ಆಗಲೇ ಪಲಾವ್ ಮಾಡ್ತಾ ಇದ್ವಿ, ಈಗ ಪಲಾವ್ ರೆಡಿಯಾಗಿದೆ ನೋಡಿ. 8:00 ರೆಡಿ ಆಯಿತು. ನಾವು ಸ್ವಲ್ಪ ಹೊತ್ತು ಬಿಟ್ಟು ಊಟ ಮಾಡೋಣ ಅಂತ ಸುಮ್ಮನೆ ಇದ್ವಿ. ಬಟ್ ಇಲ್ಲಿ ಏನಪ್ಪ ಅಂತ ಅಂದರೆ, ನಮಗೆ ಯಾರೂ ಇಟ್ಕೊಡೋರು ಇಲ್ಲ, ನಮ್ಮೆಟ್ಟಿಗೆ ನಾವೇ ಸೆಲ್ಫ್ ಸರ್ವಿಸ್ ಊಟ ಮಾಡೋದು, ನಾವು ಇಟ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಊಟ ಮಾಡೋದು. ಆದರೂ ಹೇಗಿರುತ್ತೆ ಅಂದರೆ, ಅದು ನಿಜ ತುಂಬ ಟೇಸ್ಟಿ ಆಗಿರುತ್ತೆ ನಮ್ಮ ರಘವಣ್ಣವ್ರು ಮಾಡ್ತಿರೋದು ಅಂದರೆ ಅಡುಗೆ. ನೀವು ಒಂದ್ಸರಿ ಏನಾರ ಊಟ ಮಾಡಿದರೆ ಮತ್ತೆ ಇನ್ನೊಂದ್ಸರಿ ಹುಡುಕೊಂಡು ಬರ್ತೀರ. ಆ ಥರ ಟೇಸ್ಟಾಗಿ ಅಡುಗೆ ಮಾಡ್ತಾರೆ, ಭಾಳ ರುಚಿಕಟ್ಟಾಗಿರುತ್ತೆ. ಬಟ್ ಇಲ್ಲಿ ಯಾವುದೇ ಅಡ್ಡೆ ಆತಂಕಗಳಿಲ್ಲ, ನಿನಗೆ ಇಷ್ಟ ಬಂದಷ್ಟು ಊಟ ಮಾಡ್ಬೋದು, ಹ್ಯಾಪಿಯಾಗಿ. ಈಗ ಪಲಾವನ್ನು ತಟ್ಟಿ ಹಾಕ್ಕೊಳ್ತಿದ್ದೀನಿ. ಸಾಕು ಸಾಕು ನರಸಿಂಹ, ನನಗೆ ಸ್ವಲ್ಪನೇ ಸಾಕು. ಸ್ನೇಹಿತರೆ, ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಯಾರೇ ಬಂದ್ರೂ ನಾನು ಊಟ ಬಡಿಸಲ್ಲ, ಯಾಕಂದರೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವರೇ ಸೆಲ್ಫ್ ಸರ್ವಿಸ್ ಮಾಡ್ಕೊಂಡು ಊಟ ಮಾಡಬೇಕು. ಫ್ರೆಂಡ್ಸ್, ಈಗ ಟೈಮು 9:30 ಆಗಿದೆ, ಊಟ ಎಲ್ಲ ಮುಗೀತು, ಪಲಾವ್ ಮಾಡಿದ್ವಿ, ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ಅನ್ಲೋಡ್ ಪಾಯಿಂಟ್ಗೆ ಹೋಗ್ಬೇಕು, ಇಲ್ಲಿಂದ ಒಂದು 1/2 kilometer ಇದೆ ಅಷ್ಟೇ ಫ್ಯಾಕ್ಟ್ರಿ ಒಳಗಡೆನೆ. ಅನ್ಲೋಡ್ ಪಾಯಿಂಟ್ಗೆ ಹೋಗ್ಬೇಕು, ನಮ್ಮದೇ ಸೀರಿಯಲ್ ಈಗ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ರಾತ್ರಿ 1:30 ಆಗಿತ್ತು, ಗಾಡಿ ಖಾಲಿ ಆಗಬೇಕಾದ್ರೆ ಗಾಡಿ ಖಾಲಿ ಮಾಡಿಕೊಂಡು ಬಂದುಬಿಟ್ಟು ಇಲ್ಲಿ ಸ್ಟೋರ್ ಮುಂದಾಗಡೆ ನಿಲ್ಲಿಸ್ಬಿಟ್ಟು ಮಲ್ಕೊಂಡ್ವಿ. ಇಲ್ಲಿ ಸೆಕ್ಯೂರಿಟಿ ಇರ್ತಾನೆ, ಅವನ್ನೆಲ್ಲ ನೋಡ್ಕೊಂತಾನೆ ಗಾಡಿಗಳನ್ನ. ಅಲ್ಲಿಂದ ಬೆಳಗ್ಗೆ 7 ಗಂಟೆಗೆ ಎದ್ದುಬಿಟ್ಟು ಹೋಗ್ಬಿಟ್ಟು ಕಾಟಾಗಿ ಹೋಗ್ಬಿಟ್ಟು ಖಾಲಿ ಗಾಡಿ ಕಾಟ ಮಾಡಿಸ್ಕೊಂಡು ಬಂದಿದ್ದೀವಿ. ಈಗ ಸ್ಟೋರು 8 ಗಂಟೆಗೆ 8:30 ಓಪನ್ ಆಯಿತು. ಅಂದರೆ ಈಗ ಓಪನ್ ಆಗಿದ ತಕ್ಷಣ ಲೋಡ್ ಗಾಡಿದು ಅವರು ಡಾಕ್ಯುಮೆಂಟ್ಸು ಲೋಡ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಈಸ್ಕೊಂಡು ಸ್ಟೋರಲ್ಲಿ ಎಂಟ್ರಿ ಮಾಡಿಕೊಂಡು ಅವ್ರಿಗೆ ಅನ್ಲೋಡಿಗೆ ಕಳಿಸ್ತಾರೆ. ಹಾಗಾಗಿ ನಮ್ಮದೆಲ್ಲ 9 ಗಂಟೆ ಮೇಲೆ ರಿಸೀವ್ ಕೊಡೋದು, ನಾವು 9 ಗಂಟೆ ತನಕ ವೆಯ್ಟ್ ಮಾಡಿಬಿಟ್ಟು ಈಸ್ಕೊಂಡು ಹೋಗಬೇಕು. ಅಲ್ಲಿ ರಿಸೀವ್ಡು ಮತ್ತು ಔಟ್ ಪಾಸ್ ಕೊಡ್ತಾರೆ ನಮಗೊಂದು ಹೋಗ್ಲಿಕ್ಕೆ ಒಂದು ಪೇಪರು. ಔಟ್ ಗೇಟಲ್ಲಿ ಹೋಗ್ಬಿಟ್ಟು ಹೊರಗಡೆ ಹೋಗ್ಬೇಕು ನಾವು. ಸ್ಟೋರ್ಗೆ ಹೋಗ್ತಾ ಇದ್ದೀವಿ ರಿಸೀವ್ ಇಸ್ಕೊಳಕ್ಕೆ. ನೋಡು, ಗಾಡಿ ಅವರೆಲ್ಲ ಕಾಯ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು ಮುಂದಗಡೆ. ರೈಟ್ ಸೈಡಲ್ಲೇ ಸ್ಟೋರ್ ಇರೋದು. 9 ಗಂಟೆಗೆ ಕೊಡ್ತಾರೆ, 9 ಗಂಟೆಗೆ ರಿಸೀವ್ ಇಸ್ಕೊಂಡು ಹೊರಗಡೆ ಔಟ್ ಪಾಸ್ ಇಸ್ಕೊಂಡು ಹೊರಗಡೆ ಹೋಗ್ತಾ ಇರೋದು.
ಫ್ರೆಂಡ್ಸ್ ಇದು ಔಟ್ ಪಾಸ್ ಇದು ನಾವು ಗಾಡಿ ಖಾಲಿ ಮಾಡಿದ್ದಕ್ಕೆ ರಿಸೀವ್ಡ್ ಇದು ತಗೊಂಡು ಇವಾಗ ಹೊರಗಡೆ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಗೇಟಿಂದ ಹೊರಗಡೆ ಹೈವೇಗೆ ಬಂದಿದ್ದೀನಿ ಇಲ್ಲಿ ಕನ್ನಯ್ಯ ಸರ್ ಅಂತ ಇರ್ತಾರೆ ಅವ್ರ ಹತ್ರ ರಿಸೀವ್ಡ್ ಕೊಟ್ಬಿಟ್ಟು ಜೆರಾಕ್ಸ್ ಮಾಡಿಸ್ಕೊಂಡು ಜೆರಾಕ್ಸ್ ನಾವು ಇಟ್ಕೋಬೇಕು ಅದು ತಗೊಂಡು ಬೆಂಗಳೂರಲ್ಲಿ ಕೊಡಬೇಕು ಆಫೀಸ್ಗೆ ಎಲ್ಲಾದರೂ ಜಾಗ ಇರೋದ್ರ ಸೈಡ್ಗೆ ಹಾಕ್ಬಿಟ್ಟು ಇಲ್ಲಿ ಜೆರಾಕ್ಸ್ ಹಂಗಿದೆ ಹೋಗಿ ಜೆರಾಕ್ಸ್ ತೊಗೊಂಬರ್ತೀನಿ ಸುಮಾರು ರಾತ್ರಿ ಧೂಳು ಹೋಗ್ತೈತೆ ಅಂತ ಹೇಳ್ಬಿಟ್ಟು ಟವಲ್ ಕಟ್ಟಿಟ್ಟಿದ್ದೆ ಇದನ್ನು ಟಿಫನ್ ಮಾಡೋಣ ರಾತ್ರಿ ಚೆನ್ನಾಗಿದೆ ಮೊಸರು ಪ್ಯಾಕೆಟ್ ಟಿಫನ್ ಮಾಡಿ ಜಿಂದಾಲ್ ಜಿಂದಾಲ್ ನೋಡೋಣ ಎಲ್ಲ ಹೋಗುತ್ತಲ್ಲ ತೊಳ್ಕ ಕೈ ತೊಳ್ಕ ಎಷ್ಟು ಬೇಕು ಅಷ್ಟು ಆಗ್ತಾನ ಸುಮ್ಮ ಚೆನ್ನಾಯ್ತಲ್ಲ ಹಳೆ ನಾಗಿಲ್ಲ ಇನ್ನೊಂದು ಸ್ವಲ್ಪ ಆಯ್ತು ಇಡಿಯಾ ಏ ಕೊಳ್ಳಿ ಇಲ್ಲಿ ಇಲ್ಲ ಸರ್ ಏಯ್ ತಗಡು ಇಡಿಯಾ ಏ ನೀವು ಸ್ವಲ್ಪ ಹಾಕೊಂಡಿದ್ದೆ ತಾಯಿಲಿ ಜಾಸ್ತಿ ಆಗುತ್ತೆ ಒಬ್ನಿಗೆ ಜಾಸ್ತಿ ಆಗುತ್ತೆ ತೊಳೆದಿಡೋಣ ಖಾಲಿ ಮಾಡೋಣ ಏ ತಾಯಿ ಇನ್ನೊಂದು ಸ್ವಲ್ಪ ಇದೊಂದು ಸ್ವಲ್ಪ ಖಾಲಿ ಮಾಡೋಣ ವೇಸ್ಟ್ ಆಗುತ್ತೆ ಪಾತ್ರೆ ತೊಳೆದಿಡ್ಬೇಕು ಅದೇ ತೊಳೆದಿಡೋಣ ಸುಮ್ಮನೆ ವೇಸ್ಟ್ ಆಗುತ್ತೆ ನಾನು ತಿನ್ನೋಕ್ಕಾಗಲ್ಲ ಯಾರು ಎಲ್ಲ ಯಾವ್ದೋ ಬೇಸ್ಟ್ ಗ್ರೀಸ್ ತಗೊಂಬುದು ಹೊಡಿತೀನಿ ಯಾರು ಹೊಡಿಸ್ತಾರೆ ಅವೆಲ್ಲ ಯಾಕೆ ಮಾಡ್ಬೇಕು ಇನ್ನೊಂದ್ ಸ್ವಲ್ಪ ಹಾಕೊಳ್ಳೋದಲ್ವಾ ಮೊಸರು ಇಡಿ ನರಸಿಂಹಲ್ಲಿ ಜಾಸ್ತಿ ಆಗುತ್ತೆ ಇಡಿ ಇಲ್ಲಿ ಜಾಸ್ತಿ ಆಗುತ್ತೆ ಇಡಿ ಹೌದು ಕಣ್ಲ ಕೆಲವರು ಮೊಸರು ಮಜ್ಜಿಗೆ ಹಾಲು ತುಪ್ಪ ಏನು ತಿನ್ನಲ್ಲ ಯಾಕೆ ನೀನು ಹಂಗೇನಾ ತಿಂತೀನಿ ಅಷ್ಟೊಂದು ತಿನ್ನಲ್ಲ ತುಪ್ಪ ರಾತ್ರಿ ಒಂದೂವರೆ ಆಗಿತ್ತಲ್ಲ ಖಾಲಿ ಆದಾಗ ಕಣ್ಣಾಯ ಸರ್ ಎಷ್ಟು ಗಂಟೆ ಬರ್ತಾರೆ ಏ ಹೇಳುದ್ರ ಫೋನ್ ಮಾಡಿದ್ದ ಟಿಫನ್ ಮಾಡ್ಕೊಂಡು ಹೋಗಿ ಜೆರಾಕ್ಸ್ ತಗೊಂಡು ಬಿಸಿಬಿಟ್ಟು ಕನ್ನಯ್ಯ ಸರಿ ಕೊಟ್ಬಿಟ್ಟು ಜೆರಾಕ್ಸ್ ಮೇಲೆ ಸೀಲ್ ಹಾಕಿಸ್ಕೊಂಡು ಬಂದಿದ್ದೀವಿ ಇದು ತಗೊಂಡೋಗಿ ನಾವು ಬೆಂಗಳೂರಲ್ಲಿ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಕೊಡಬೇಕು ಒರಿಜಿನಲ್ ಅವರು ಶ್ರೀ ಸಾಯಿ ಪಾರ್ಟಿ ಅವರೇ ಇಟ್ಕೊಂತಾರೆ ಜೆರಾಕ್ಸ್ ತೊಗೊಂಡೋಗಿ ಕೊಟ್ಟರೆ ಪೇಮೆಂಟ್ ಹಾಕ್ತಾರೆ ಬ್ಯಾಲೆನ್ಸ್ ಪೇಮೆಂಟು ನಾವು ಇವಾಗ ಖಾಲಿ ಮಾಡಿದ್ದು ಕಿರ್ಲೋಸ್ಕರ್ ಫೆರೋಸ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಅದರಲ್ಲೇ ಇಂಜಿನ್ ಬಾಡೀಸ್ ಎಲ್ಲ ರೆಡಿ ಆಗೋದು ಗೇರ್ ಬಾಕ್ಸ್ ರೆಡಿ ಆಗುತ್ತೆ ಮತ್ತು ಹೌಸಿಂಗ್ ಆಗುತ್ತೆ ಟ್ರ್ಯಾಕ್ಟ್ರದು ಸುಮಾರು ಐಟಮ್ ರೆಡಿ ಆಗುತ್ತೆ
ಅದರಲ್ಲಿ ಹೆಡ್ ರೆಡಿ ಆಗುತ್ತೆ ಇಂಜಿನ್ದು ಅಂದ್ರೆ ಯಾವ್ಯಾವ ಗಾಡಿದ ಆಗುತ್ತೆ ಅಂತ ಗೊತ್ತಿಲ್ಲ ಟ್ರ್ಯಾಕ್ಟರ್ದು ಆಗುತ್ತೆ ಒಟ್ಟಿಗೆ ಮೂರು ಸಿಲಿಂಡರ್ ಇಂಜಿನ್ನು ನಾಲ್ಕು ಸಿಲಿಂಡರ್ ಇಂಜಿನ್ನು ಆರು ಸಿಲಿಂಡರ್ ಇಂಜಿನ್ ಎಲ್ಲ ಆಗುತ್ತೆ ಅದರಲ್ಲಿ ನೆನ್ನೆ ಒಂದು ಗಾಡಿ ತಮಿಳ್ನಾಡು ಗಾಡಿ ಲೋಡ್ ಆಯಿತು ಇಂದೂರಿಗೆ ಇಂದೂರು ಅಂದರೆ ಪ್ರೀತಂಪುರ್ ಅಂತ ಹೇಳ್ಬಿಟ್ಟು ಪ್ರೀತಂಪುರಲ್ಲಿ ಈಚರ್ ಫ್ಯಾಕ್ಟ್ರಿ ಇದೆ ವೆಹಿಕಲ್ದು ಈಚರ್ ಕಂಪ್ನಿ ಇಂದೂರಲ್ಲೇ ಇರೋದು ಪ್ರೀತಂಪುರಲ್ಲಿ ಇಂದೂರ ಹತ್ರ ಪ್ರೀತಂಪುರಲ್ಲಿ ಅಲ್ಲಿಗೆ ಹೋಯ್ತು ಒಂದು ಗಾಡಿ ತಮಿಳ್ನಾಡು ಗಾಡಿ ಲೋಡಾಗಿ ಹೆಡ್ ಲೋಡ್ ಆಯಿತು ಅದರಲ್ಲಿ ಚಿಕ್ಕ ಗಾಡಿದು ದೊಡ್ಡ ಗಾಡಿದು ಎಲ್ಲ ಗಾಡಿದು ಆಗುತ್ತೆ ಇದರಲ್ಲಿ ಸ್ನೇಹಿತರೆ ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಹೊಸಪೇಟೆ ಹತ್ರ ಇದೆ ಇದು ಕೊಪ್ಪಳ ರೋಡಲ್ಲಿ ಸ್ನೇಹಿತರೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಬಾಯ್.